ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಇರುವಂತಹ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ, ನೋಡ್ತಾ ಹೋಗೋಣ. ಸಿಎಂ ಕುಟುಂಬದ ವಿರುದ್ಧದ ಬಹುಕೋಟಿ ಮೂಡಾ ಪ್ರಕರಣ ಅದು. ಮೂಡಾ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಇಂದು ಮೈಸೂರಿನಲ್ಲಿ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ವಿಜಯೇಂದ್ರ, ಆರ್ ಅಶೋಕ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಈ ಸಂದರ್ಭದಲ್ಲಿ ಭಾಗಿಯಾಗಲಿದ್ದಾರೆ. ಮೂಡಾ ಪ್ರಕರಣ ರಾಜ್ಯದಲ್ಲಿ ಎರಡು ಬಹುದೊಡ್ಡ ಪ್ರಕರಣಗಳ ಸದ್ದುಗದ್ದಲ ಬಹಳ ಜೋರಾಗಿದೆ. ಮೊದಲನೇದಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ಹಗರಣ. ಈ ನಡುವೆ ಮೂಡಾ ಹಗರಣ ಇಲ್ಲಿ ನೈತಿಕತೆಗೆ ಪ್ರಶ್ನೆ ಬರುತ್ತೆ. ನಿನ್ನೆ ಸಿದ್ದರಾಮಯ್ಯವರು ಮಾತಾಡೋ ಸಂದರ್ಭದಲ್ಲಿ ಮೂಡಾ ಗಬ್ಬೆದ್ದು ನಾರ್ತಾ ಇದೆ, ಅದನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಗಂಭೀರ ಆರೋಪ ಯಾರ ಮೇಲಿದೆ ಅಂತ ನೋಡೋದಾದ್ರೆ ಸಿಎಂ ಕುಟುಂಬಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿದಂತಹ ಸಿದ್ದರಾಮಯ್ಯವರು, ಇಲ್ಲಿ ಅಕ್ರಮವೇ ಆಗಿಲ್ಲ ನೋಡಿ, ಯಡಿಯೂರಪ್ಪನವರ ಅವಧಿಯಲ್ಲಿ ನಾನೇನಾದ್ರೂ ಕೇಳದನ, ಸೈಟ್ ಕೊಡಿ ಅಂತ ಹೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.